ಮಂಡ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗುತ್ತಾ ಅನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆ ಕೂಡ ಇದೆ. ಸಕ್ಕರೆ ನಾಡಲ್ಲಿ ಮೈತ್ರಿ ಧರ್ಮವನ್ನ ಪಾಲಿಸ್ತಾರ ಮೈತ್ರಿಯ ನಾಯಕರು? ಕುಮಾರಸ್ವಾಮಿ ವಿಜಯೇಂದ್ರ ನೇತೃತ್ವದಲ್ಲಿ ಚಕ್ರ ವ್ಯೂಹವನ್ನ ರಚನೆ ಮಾಡಲಾಗ್ತಾ ಇದೆ. ಇಂದು ಮಂಡ್ಯದಲ್ಲಿ ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಚರ್ಚೆಗೆ ಬರ್ತಾ ಇರುವಂತದ್ದು. ಸಭೆ ಬಳಿಕ ಮಂಡ್ಯ ಮೈತ್ರಿ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಜೆಡಿಎಸ್ನ ಫೇಸ್, ಜೆಡಿಎಸ್ನ ಲೀಡರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಜೊತೆಗೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಸಭೆ ಇದು. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಅಂದರೆ, ಸಮನ್ವಯ ಸಮಿತಿ ಸಭೆ ಅದು ಕೂಡ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೊದಲ ಸಭೆ ಇದು. ಮೈತ್ರಿ ಆಯಿತು, ಸೀಟು ಹಂಚಿಕೆ ಕೂಡ ಆಯಿತು. ಈಗ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾದಂತಹ ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ಬಿಜೆಪಿಯ ನಾಯಕರಿದ್ದಾರೆ. ಅದು ಮಂಡ್ಯದಲ್ಲಿ. ಜೆಡಿಎಸ್ಗೆ ಭದ್ರಕೋಟೆ ಮಂಡ್ಯ, ಯಾವುದೇ ರೀತಿಯ ಅಡ್ಡಿ ಆತಂಕ ಏನೂ ಇಲ್ಲ ಸುಮಲತಾರನ್ನ ಹೊರತುಪಡಿಸಿ. ಆದರೆ ಬಿಜೆಪಿಗೆ ಆ ರೀತಿ ಇಲ್ಲ. ಮಂಡ್ಯದಲ್ಲಿ ಬಿಜೆಪಿಯ ವೋಟರ್ಸ್ ನಾಯಕರು ಯಾರಿದ್ದಾರಲ್ವಾ, ಅವರು ಜೆಡಿಎಸ್ನ ವಿರೋಧವನ್ನ ಮಾಡಿಕೊಂಡು ಬಂದಂತಹ ನಾಯಕರು. ಜೆಡಿಎಸ್ ವಿರುದ್ಧ ಪಕ್ಷವನ್ನ ಕಟ್ಟಿಕೊಂಡು ಜೆಡಿಎಸ್ ವಿರುದ್ಧ ಚುನಾವಣೆಯಲ್ಲಿ ಜಿದ್ದಿಗೆ ಬಿದ್ದು ಹೋರಾಟವನ್ನ ಮಾಡಿದಂತಹ ನಾಯಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಬಿಜೆಪಿಯವರೇ. ಈಗ ಬಿಜೆಪಿಯವರ ಸ್ಥಿತಿ ಹೇಗಿದೆ ಅಂದ್ರೆ, ಜೆಡಿಎಸ್ಗೆ ಸಪೋರ್ಟ್ ಮಾಡಬೇಕು. ಅದು ಸಾಧ್ಯನಾ ಅಂದ್ರೆ, ಅದಕ್ಕೆ ಈಗ ಸಮನ್ವಯ ಸಮಿತಿ ಇರುವಂತದ್ದು. ಭಾರಿ ನಿರೀಕ್ಷೆ ಹುಟ್ಟು ಹಾಕ್ತಿದೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ. ಸಭೆಗೆ ಸುಮಲತಾ ಅವರು ಬರ್ತಾರಾ, ಈ ಸಭೆಗೆ ಸುಮಲತಾ ಅವರು ಬರ್ತಾರಾ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ. ಈಗ ರಾಜಕಾರಣ ಬಿಡ್ತೀನಿ, ಮಂಡ್ಯ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸುಮಲತಾ ಅವರು ಈಗ ಸಮನ್ವಯ ಸಮಿತಿ ಸಭೆಗೆ ಬರ್ತಾರಾ? ಸದ್ಯದ ಕುತೂಹಲ.